ಕನ್ನಡ ಕಿರುತೆರೆ ಜನಪ್ರಿಯ ರಿಯಾಲಿಟಿ ಶೋ ಹಳ್ಳಿ ಹೈದ ಪ್ಯಾಟೆಗ್ ಬಂದ ರಿಯಾಲಿಟಿ ಶೋ ಸೀಸನ್ ಒನ್ ರ ವಿನ್ನರ್ ರಾಜೇಶ್ ಮತ್ತು ಐಶ್ವರ್ಯ ಅಪಾರ ಸಂಖ್ಯೆಯಲ್ಲಿ ಕನ್ನಡಿಗರ ಪ್ರೀತಿ ಗಳಿಸಿದ್ರು ಎಬ್ಬರು ಒಟ್ಟಿಗೆ ಸಿನಿಮಾ ಕೂಡ ಮಾಡಿದ್ರು ಆದರೆ ಇದಕ್ಕಿದ್ದಂತೆ ಒಂದು ದಿನ ರಾಜೇಶ್ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇದಕ್ಕೆ ಐಶ್ವರ್ಯ ಕಾರಣ ಅಂತ ಸಾಕಷ್ಟು ಆರೋಪ ಮಾಡಲಾಗಿತ್ತು ಹಲವು ವರ್ಷಗಳ ನಂತರ ಸ್ಪಷ್ಟನೆ ಕೊಟ್ಟಿದ್ದಾರೆ ಐಶು ರಾಜೇಶ ತೀರ್ಕೊಂಡ ಸಂದರ್ಭದಲ್ಲಿ ಮಾಧ್ಯಮದಿಂದ ನನಗೆ ಕರೆ ಬರುತ್ತೆ ರಾಜೇಶ ಬಿದ್ದು ಹೋಗಿದ್ದಾನೆ ಎಂದು ನೋಡೋಕೆ ಸಣ್ಣ ಇದ್ರೂ ತುಂಬಾ ಗಟ್ಟಿ ಇದ್ದ ಸಾಕಷ್ಟು ಜನ ಕರೆ ಮಾಡಿ ತೀರ್ಕೊಂಡಿದ್ದಾನೆ ಅಂತ ಹೇಳಿದಾಗ ನಿಜ ಅಥವಾ ಸುಳ್ಳು ಎಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ತೆಗೆದುಕೊಂಡೆ ಎಲ್ಲ ಮಾಧ್ಯಮದವರು ನನ್ನ ಕರೆ ಮಾಡ್ತಿದ್ದಾರೆ ಆಗ ಟಿವಿ ನೋಡ್ತೀನಿ ರಾಜೇಶ್ ಇನ್ನಿಲ್ಲ ಅಂತ ತೋರಿಸ್ತಿದ್ದಾರೆ ಹಾಸ್ಪಿಟಲ್ ರಾಜೇಶ್ ವಿಡಿಯೋ ನೋಡಿ ಶಾಕ್ ಆಯ್ತು ನಮ್ಮ ಸಿನಿಮಾ ನಿರ್ದೇಶಕರ ರಾಜೇಶ್ ಊರಿಗೆ ಹೋಗಿದ್ದೆ ಟ್ರೋಫಿ ಗೆದ್ದ ಕ್ಷಣ ಬಂದಿದ್ದ ಜನಕ್ಕಿಂತ ಡಬಲ್ ಜನ ಬಂದಿದ್ರು ಅಂತ ಕನ್ನಡ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಮಾತನಾಡಿದ್ದ ಸಾಕಷ್ಟು ಜನರು ನನಗೆ ಕೇಳ್ತಾರೆ ರಾಜೇಶ್ ಸೂಸೈಡ್ ಮಾಡ್ಕೊಂಡಿದ್ದಕ್ಕೆ ನಾನು ಕಾರಣ ಅಲ್ಲ ಒಳ್ಳೆ ಹಾಡಿ ಕಾಡಿನಿಂದ ಮೈಸೂರಿನಲ್ಲಿರುವ ಮನೆಗೆ ಶಿಫ್ಟ್ ಆಗಿದ್ರು ಆಗಾಗ ನಾನು ಸಾಯಿವೆ ಅಂತ ಪೋಷಕರಿಗೆ ಹೆದರ್ಸ್ತಿದ್ದಂತೆ ಅವತ್ತು ಕೂಡ ಹೆದರಿಸಲು ಹೋಗಿದ್ದಾನೆ ಅಲ್ಲಿ ಮುರಿತಿರಲಿಲ್ಲ ಆದರೆ ಹಿಂದಿನ ದಿನ ಮನೆ ಮಾಲೀಕರು ಕಾಂಪೌಂಡ್ ಗೆ ಶಾರ್ಪ್ ಆಗಿರುವ ಗ್ರಿಲ್ ಹಾಕಿಸಿದ್ದಾರೆ ಅದರ ಮೇಲೆ ಬಿದ್ದ ತಕ್ಷಣ ಆ ಹೊಟ್ಟೆಗೆ ಚುಚ್ಚಿ ಆಗಲಿರೋದು ರಾಜೇಶ್ ಸಾವಿಗೆ ಯಾರು ಕಾರಣವಲ್ಲ ನನಗೆ ತುಂಬಾ ಜನ ಪ್ರೀತಿ ಕೊಡ್ತಾರೆ ಅದಕ್ಕೆ ಚಿರಋಣಿಯಾಗಿರ್ತೀನಿ ಆದರೆ ಅನೇಕರು ರಾಜೇಶ್ ಸಾವಿಗೆ ನನ್ನ ಹೆಸರು ಎಳೀತಾರೆ ಅಂತ ಐಶ್ವರ್ಯ ಹೇಳಿದ್ದಾರೆ ತೊಂಬತ್ತರಿಂದ ನೂರು ದಿನಗಳ ಕಾಲ ಹಳ್ಳಿ ಹೈದಾ ಪ್ಯಾಟೆಕ್ ಬಂದ ರಿಯಾಲಿಟಿ ಶೋ ನಡೀತು ಫಿನಾಲೆ ದಿನ ನಮ್ಗೆ ತಿಳಿತು ಜನರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಹುಟ್ಟಿದೆ ಅಂತ ಐಶು ರಾಜೇಶ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಯಿತು ಏನ್ರಿ ರಾಜೇಶನ್ ಕರ್ಕೊಂಡು ಬಂದು ಸಾಯಿಸಿಬಿಟ್ರಿ ಅಂತ ಸುಲಭವಾಗಿ ಹೇಳ್ತಾರೆ ಎದ್ರಿಸಲು ರಾಜೇಶ್ ಹೋಗಿ ಸತ್ತಿರೋದು ಕಾರಣ ಅಲ್ಲ ಸಿಟಿಗೆ ರಾಜೇಶನ ಕರ್ತ್ಕೊಂಡು ಬಂದು ಸಾಯಿಸುವ ಉದ್ದೇಶ ಯಾರಿಗೂ ಇರಲಿಲ್ಲ ಮಣ್ಣಿನ ಮನೆಯಲ್ಲಿರುವ ಹುಡುಗ ಸಿಟಿಗೆ ಬಂದು ಮನೆ ಖರೀದಿಸಿ ಹೊಸ ಗಾಡಿ ಖರೀದಿಸಿ ಜೀವನ ಚೆನ್ನಾಗಿ ನಡೆಸ್ತಿದ್ದ ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡುವಷ್ಟರ ಮಟ್ಟಕ್ಕೆ ಹೆಸರು ಮಾಡ್ದ ಸುಮಾರು ಮೂರ್ನಾಲ್ಕು ಸಿನಿಮಾಗಳಿಗೆ ಸಹಿ ಮಾಡಿ ಸಂಪಾದನೆ ಮಾಡಿದೆ ಸೆಟ್ ನಲ್ಲಿ ನೀರು ಬರ್ತಿರಲಿಲ್ಲ ಅಂದ್ರೆ ನೀರಿನ ಕೇಸ್ ತೆಗೆದುಕೊಂಡು ಬಂದು ಸ್ನಾನ ಮಾಡ್ತಿದ್ದ ಅಷ್ಟು ರಾಜನ ರೀತಿ ಜೀವನ ಮಾಡ್ತಿದ್ದಾನೆ ಎಂದಿದ್ರು ಐಶ್ವರ್ಯ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು